हेलो फ्रेंड्स, वेलकम बैक टू माय चैनल। इवत्तिन व्लॉग स्टार्ट माडोकू मुंचे ना निमगेल्ल सॉरी हेळोदिक्के इष्ट पड्तीनि, याके अंद्रे नानु यावदे व्लॉग्स अपलोड माडिरलिल्ल स्वल्प दिनगळिंद, याके अंद्रे नानु तुंबा स्वल्प बिजी आगिबिट्टिदे, हागागि नानु यावदे वीडियो अपलोड माडोदिक्के ननगे आगिरलिल्ल। आदरे इन मुंदे यावदे डिले आगोदिल्ल, रेगुलर आगि नन्न व्लॉग्स बर्ता इरुत्ते। ಕೆಲವರು ನಾಗರ ಪಂಚಮಿ ದಿನ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ, ಅಥವಾ ಕೆಲವರು ಶ್ರಾವಣ ಪೂರ್ತಿ ಯಾವಾಗಾದರೂ ಒಂದ್ಸರಿ ಹೋಗಿ ನಾಗರಕಟ್ಟೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ। ಆದರೆ ನಮ್ಮ ಮನೆಯ ಸಂಪ್ರದಾಯ ಏನು ಅಂತ ಅಂದರೆ, ನಾವು ಯಾವಾಗಲೂ ಗಣಪತಿ ಹಬ್ಬದ ದಿನವೇ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡಿ ಬರ್ತೀವಿ। ಹೋದ ವರ್ಷ ನಮ್ಮ ಮನೆಯಲ್ಲಿ 4 ಜನ ಇದ್ವಿ, ಈಗ ನಾವು 5 ಜನ ಆಗಿದ್ದೀವಿ। 5 ಜನ ಕೂಡ ನಾವು ಬಂದು ಇಲ್ಲಿ ಪೂಜೆನೇ ಮಾಡ್ತಾ ಇದ್ದೀವಿ। ಮೊದಲಿಗೆ ಅಮ್ಮ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ। ನಮಿತ ಮತ್ತೆ ಪಾಪು ಹೊರಗಡೆ ಅಷ್ಟಾಗಿ ಬರೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಕಾರಲ್ಲೇ ಕೂತಿರೋದಕ್ಕೆ ಹೇಳಿದ್ದೆ। ಲಾಸ್ಟಿಗೆ ಪೂಜೆ ಸ್ಟಾರ್ಟ್ ಆಗ್ತಾ ಇದ್ದಾಗ ಬಂದರೆ ಸಾಕು ಅಂತ ಹೇಳಿದ್ವಿ। ಹಾಗೆ ಅಪ್ಪ ಈ ವಿಡಿಯೋನ ಮಾಡ್ತಾ ಇದ್ರು, ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ। ಹೋದ ವರ್ಷ ಎಲ್ಲ ಗಣಪತಿ ಹಬ್ಬ ತುಂಬ ಜೋರಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಈ ವರ್ಷ ಎಲ್ಲ ಮನೆಯಲ್ಲೇ ತುಂಬ ಸಿಂಪಲಾಗಿ ಆಚರಿಸ್ತಾ ಇದ್ದಾರೆ। ಅದೇ ರೀತಿ ನಾವು ತುಂಬ ಸಿಂಪಲಾಗಿ ಆಚರಿಸಿದ್ವಿ। ನಿಮ್ಮ ಗಣೇಶ ಹಬ್ಬ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ಹಾಗೆ ಅಮ್ಮ ಪೂಜೆಗೆ ಚಿಗಳಿ ಉಂಡೆ ಮತ್ತು ತಂಬಿಟ್ಟು ಮಾಡಿದರು। ನಾಗಪ್ಪನ ಪೂಜೆಗೆ ಯೂಶಲಿ ಎಲ್ಲರೂ ಇದು ಕಾಮನ್ನಾಗೇ ಮಾಡ್ತಾರೆ। ಅಮ್ಮ ಚಿರಳಿ ಉಂಡೆ ಮತ್ತು ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಈ ಸರಿನೂ ತುಂಬ ಚೆನ್ನಾಗೇ ಆಗಿತ್ತು। ಎಲ್ಲರೂ ಇದನ್ನು ಕಾಮನ್ನಾಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ರೆಸಿಪಿನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇಲ್ಲ। ನಿಮಗೇನಾದರೂ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈಗ ಮುಂದಿನ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ। ಹಾಗೆ ಇವತ್ತಿನ ವ್ಲಾಗಲ್ಲಿ ಸಿಂಪಲಾಗಿ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಇದು ತುಂಬ ಸಿಂಪಲಾಗಿ 15-20 ಮಿನಿಟ್ಸಲ್ಲೇ ರೆಡಿಯಾಗುವಂಥ ಒಂದು ರೆಸಿಪಿ। ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನಿಮ್ಮ ಎದುರುಗಡೆನೆ ಕಾಣಿಸ್ತಾ ಇದೆ। ಆಲೂಗಡ್ಡೆ ಒಂದು 2 ಮೀಡಿಯಂ ಸೈಜ್ ಬೇಕಾಗುತ್ತೆ, ಹಾಗೆ ಟೊಮೊಟೊ ಕೂಡ ಒಂದು 3 ಮೀಡಿಯಂ ಸೈಜ್ ಬೇಕಾಗುತ್ತೆ, ಈರುಳ್ಳಿ ಒಂದು 3-4 ಮೀಡಿಯಂ ಸೈಜ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು। ಹಾಗೆ ನಾವು ಯೂಸ್ ಮಾಡಿರೋದು ಮಶ್ರೂಮ್, ಅದನ್ನು ಕೂಡ ಮೀಡಿಯಂ ಸೈಜ್ನಾಗಿ ಕಟ್ ಮಾಡ್ಕೋಬೇಕು। ನಾವು ತಗೊಂಡಿರೋದು 400 ಗ್ರಾಮ್ಸ್ ಮಶ್ರೂಮ್। ಮೊದಲಿಗೆ ನಾವು ಒಂದು ಪಾನ್ಗೆ 5 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು। ಎಣ್ಣೆ ತುಂಬ ಚೆನ್ನಾಗಿ ಕಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಆ ಮಶ್ರೂಮ್ನ ಇದಕ್ಕೆ ಹಾಕ್ತಾ ಇದ್ದೀವಿ। ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈ ಮಶ್ರೂಮ್ ತುಂಬ ಮೆತ್ತಗಾಗಬೇಕು, ಅದಾಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ। ಇದಕ್ಕೆ ಅಡಿಷ್ನಲ್ ಆಗಿ ಬೇಕಾದರೆ ನೀವು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು। ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಪ್ರೇಟ್ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು। ಈಗ ಅದೇ ಎಣ್ಣೆಗೆ ಆಲೂಗಡ್ಡೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಅದನ್ನು ಅಷ್ಟೇ ಒಂದು 5 ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟ್ಗೇ ತೆಗೆದಿಟ್ಕೋಬೇಕು। ಈಗ ಅದೇ ಪಾನಿಗೆ ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ತಾ ಇದ್ದೀವಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಅದಾದಮೇಲೆ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಬೇಕು, ಇದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು, 2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋಬೇಕು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀವಿ, ಖಾರ ಜಾಸ್ತಿ ಬೇಕು ಅನ್ನಂಗಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕೋಬೋದು, ಇದನ್ನು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। 1/2 ಸ್ಪೂನಷ್ಟು ಅರಶಿನ ಪುಡಿನ ಇದಕ್ಕೆ ಹಾಕಬೇಕು, ಹಾಗೆ 1 ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ಹಾಕಬೇಕಾಗತ್ತೆ। ಮೊಸರು ಈ ಮಸಾಲ ಜೊತೆಗೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಒಂದು 5 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ।
ಅದಾದಮೇಲೆ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ನೀರನ್ನ ಹಾಕ್ತಾ ಮಿಕ್ಸ್ ಮಾಡಬೇಕು. ಒಂದೇ ಸರಿ ಡೈರೆಕ್ಟಾಗಿ ಒಂದು ಕಪ್ ಫುಲ್ ಹಾಕ್ಬಿಡಬಾರ್ದು, ಸ್ವಲ್ಪ ಹಾಕ್ತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಮತ್ತು ಮಶ್ರೂಮ್ ಎರಡನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಶ್ರೂಮ್ ಮತ್ತು ಆಲೂಗಡ್ಡೆನ ಮುಂಚೆನೆ ಫ್ರೈ ಮಾಡ್ಕೊಂಡಿರೋದ್ರಿಂದ ಈಗ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮೇಲ್ಗಡೆ ಕವರ್ನ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀವೇ ನೋಡಿದ್ರಿ ಈ ರೆಸಿಪಿ ಎಷ್ಟು ಸಿಂಪಲ್ಲಾಗಿ 15-20 ನಿಮಿಷದೊಳಗಡೆ ಆಗಿಬಿಡುತ್ತೆ. ಹಾಗೆ ಬ್ಯಾಚುಲರ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಬೇಗ ಮಾಡ್ಕೊಂಡ್ಬಿಡ್ಬೋದು, ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಇಲ್ಲ. ಹಾಗೆ ಇದು ರೈಸ್ ಜೊತೆಗೆ ಚಪಾತಿ ಪರೋಟ ಎಲ್ಲದರ ಮೇಲೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದಾಗ ಡೆಫಿನೆಟಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗೆ ಬಂತು ಅಂತ. ಹಾಗೆ ನಾನಿಲ್ಲಿ ಎರಡು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ನೀಮ್ ಲೀಫ್ ಪೌಡರ್ ಅಂತ ಹೇಳಿ, ಇನ್ನೊಂದು ಬ್ರಿಂಗರಾಜ್ ಲೀಫ್ ಪೌಡರ್ ಅಂತ. ಈ ನೀಮ್ ಲೀಫ್ ಪೌಡರ್ ನಾವು ಹೇರ್ಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಸ್ಕಿನ್ಗೂ ಕೂಡ ಯೂಸ್ ಮಾಡ್ಬೋದು. ಈ ಎರಡು ಪ್ರಾಡಕ್ಟ್ ಬಂದು ಆರಿಜಿನ್ಸ್ ಕಂಪ್ನಿಯವ್ರದು. ಇವರು ಯಾವುದೇ ಆ್ಯಡೆಡ್ ಕೆಮಿಕಲ್ಸ್ ಇರೋದಿಲ್ಲ, ಕಂಪ್ಲೀಟ್ ನ್ಯಾಚುರಲ್ ಪೌಡರ್ ಇದು. ಹಾಗೆ ಈ ನೀಮ್ ಲೀಫ್ ಪೌಡರ್ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ರಿಂಕಲ್ಸ್ ಕೂಡ ಆಗ್ತವೆ ಕೆಲವು ಹೇರ್ಸ್ಗಳು. ಇದು ಯೂಸ್ ಮಾಡೋದ್ರಿಂದ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಹಾಗೆ ಇದನ್ನು ಹೇರಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದರೆ, 1 ಸ್ಪೂನ್ ನೀಮ್ ಪೌಡರ್ನ ತೊಗೊಂಡು ಕೋಕೋನೆಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ನೀವು ನಿಮ್ಮ ಸ್ಕಾಲ್ಪಿಗೆ ಹಚ್ಚಬೇಕಾಗುತ್ತೆ. ಇದನ್ನು 1/2 ಅವರ್ ಬಿಟ್ಟು ಕೂಡ ವಾಶ್ ಮಾಡ್ಬೋದು, ಅಥವಾ ನೀವು ಒಂದು ಓವರ್ ನೈಟ್ ಬಿಟ್ಟರೆ ಇನ್ನೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಹೆಡ್ನ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮ್ಮ ಹೇರ್ಸ್ ಗ್ರೋ ಆಗುತ್ತೆ. ಹಾಗೆ ಕೆಲವರು ಫೇಸ್ ತುಂಬ ಬೇಗ ಆಯಿಲಿ ಆಗುತ್ತೆ. ಈ ಪೌಡರ್ ಯೂಸ್ ಮಾಡೋದ್ರಿಂದ ಈ ಆಯಿಲಿ ಸ್ಕಿನ್ ಇರೋರಿಗೆ ಕಂಪ್ಲೀಟ್ ಆಯಿಲ್ ರಿಮೂವ್ ಮಾಡೋದಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಬ್ರಿಂಗರಾಜ್ ಲೀಫ್ ಪೌಡರ್ ಬಂದು ಇದರಿಂದ ಆಗೋ ಯೂಸಸ್ ಅಂತ ಅಂದರೆ, ಇದರಲ್ಲಿಯೂ ಕೂಡ ನಿಮಗೆ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ, ಹಾಗೆ ಗ್ರೇ ಹೇರ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಆಮೇಲೆ ಕೆಲವರಿಗೆ ಇಚ್ಚಿ ಸ್ಕಾಲ್ಪ್ ಇರುತ್ತೆ, ಅದು ಕೂಡ ಇದರಿಂದ ರೆಡ್ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಅಂದರೆ, 1 ಸ್ಪೂನಷ್ಟು ಬ್ರಿಂಗರಾಜ್ ಲೀಫ್ ಪೌಡರ್ನ ತೊಗೊಂಡು 1 ಸ್ಪೂನಷ್ಟು ನೀರು ಜೊತೆಗೆ ಇದನ್ನು ಕಲಸಿಬಿಟ್ಟು ಇದನ್ನು ಹಚ್ಕೋಬೇಕಾಗುತ್ತೆ. ಇದು ಕೂಡ ಅಷ್ಟೇ, ಒಂದು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೀವು ನಿಮ್ಮ ಹೆಡ್ನ ವಾಶ್ ಮಾಡಿಕೊಂಡ್ರೆ ಈ ಎಲ್ಲ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ಬೋದು. ಈ ಎರಡು ಪ್ರಾಡಕ್ಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಒಂದು ಸರ್ಪ್ರೈಸ್ ಒಂದು ಪಾರ್ಸೆಲ್ ಬಂತು. ಇದು ಯಾರು ಕಳಿಸಿದ್ದಾರೆ ಅಂತ ಈ ವ್ಲಾಗ್ನ ನೀವು ಕಂಟಿನ್ಯೂ ಮಾಡಿ ನೋಡ್ತಾ ಇರಿ, ನಾನು ಹೇಳ್ತೀನಿ. ಹಾಗೆ ನಾನು ನನ್ನ ಹಿಂದಿನ ವ್ಲಾಗಲ್ಲೂ ಕೂಡ ಹೇಳಿದ್ದೆ, ನೀವೇನಾದರೂ ಈಗ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಥವಾ ಯಾವುದೇ ಒಂದು ಶಾಪಿಂಗ್ ವೆಬ್ಸೈಟಿಂದ ಏನಾದರೂ ನೀವು ಪಾರ್ಸಲ್ ಅಥವಾ ಕೊರಿಯರ್ನ ತರಿಸ್ಕೊಂಡ್ರೆ, ನೀವು ಅದನ್ನು ಮೊದಲಿಗೆ ಸ್ಯಾನಿಟೈಸ್ ಮಾಡಿಬಿಟ್ಟೆ ಅದನ್ನು ಓಪನ್ ಮಾಡಿ, ಅಥವಾ ನೀವು ಕೈಗೆ ಗ್ಲೌಸ್ ಹಾಕ್ಕೊಂಡೇ ನೀವು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಅಂತ. ಯಾಕೆ ಅಂದರೆ ಆ ಪ್ರಾಡಕ್ಟ್ಸ್ ಎಲ್ಲಿಂದ ಬಂದಿರುತ್ತೆ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಿಂದ ತಂದಿರ್ತಾರೆ, ಅವ್ರು ಯಾವ ರೀತಿ ಯಾವ ಕಂಡೀಷನಲ್ಲೇ ಅದನ್ನು ತಂದುಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಅದಕ್ಕೋಸ್ಕರ ನಾನು ಈ ವ್ಲಾಗ್ನ ಮುಖಾಂತರ ನಿಮಗೆ ಈ ಮೆಸೇಜ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದೇನು ಅಂತ ನಿಮ್ಮ ಎದುರುಗಡೆನೆ ಕಾಣಿಸ್ತಾ ಇದೆ, ಇದು ಲವ್ ಲ್ಯಾಬ್ ಕಂಪ್ನಿಯವರ ಸ್ಟ್ರೋಲರ್. ಹಾಗೆ ನಾನು ಆಗಲೇ ಹೇಳಿದ್ದೆ, ಇದು ನನಗೆ ಬಂದಿರೋದು ಗಿಫ್ಟ್ ಅಂತ. ಈ ಗಿಫ್ಟ್ ಕಳಿಸಿರೋದು ಊರಿಂದ ನನ್ನ ತಂಗಿ. ನಮ್ಮ ಪಾಪು ನಾಮಕರಣಕ್ಕೋಸ್ಕರ ಈ ಗಿಫ್ಟ್ನ ಕಳಿಸಿದ್ದಾಳೆ. ಇದರ ಇನ್ಸ್ಟಾಲೇಷನ್ ತುಂಬ ಸಿಂಪಲ್ ಇದೆ, ನಿಮಗೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 70-80% ಅವರೇ ಇದನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಜಸ್ಟ್ ಇದಕ್ಕೆ ನಾವು ಒಂದು 2 ವೀಲ್ನ ಅಟ್ಯಾಚ್ ಮಾಡಬೇಕು, ಹಾಗೆ ಇದರ ಯೂಸೇಜ್ ಯಾವ ರೀತಿ ಇದೆ ಅಂತ ಒಂದು ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ನೋಡ್ಕೋಬೋದು.
ಹಾಗೆ ನಾನು ಇದನ್ನ ಈ ವ್ಲಾಗ್ ಅಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇರುತ್ತೆ. ನಾವು ಕೂಡ ಬಾಣಂತಿಯರಿದ್ದೀವಿ, ಹಾಗೆ ನಮ್ಮ ಮಗುಗೂ ಕೂಡ ನಾವು ಏನಾದರೂ ತಗೋಬೇಕು, ನೀವು ನಿಮ್ಮ ವ್ಲಾಗ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಏನ್ ತಗೊಂತಾ ಇದ್ದೀರಾ ಅನ್ನೋದನ್ನ ತೋರಿಸಿದ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ. ಹಾಗಾಗಿ ನಾನು ಯಾವುದೇ ಒಂದು ಪ್ರಾಡಕ್ಟ್ಸ್ ನ ತಗೊಂಡ್ರು ಅದನ್ನ ನಿಮಗೆ ತೋರಿಸ್ತೀನಿ. ಹಾಗೆ ಈ ಪ್ರಾಡಕ್ಟ್ನ ನಾವು ಆಗಲೇ ಆಲ್ಮೋಸ್ಟ್ 15-20 days ಯೂಸ್ ಮಾಡಿದ್ದೀವಿ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಬಂದಿಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದಿದೆ. ಹಾಗೆ ಸ್ಟ್ರೋಲರಿಗೆ ಯೂಸ್ ಮಾಡಿರೋ ಈ ಮ್ಯಾಟ್ರೆಸ್ ಅಂದರೆ ಸೀಟಿಂಗ್ ಮ್ಯಾಟ್ರೆಸ್ ತುಂಬ ಒಳ್ಳೆ ಕ್ವಾಲಿಟಿದಿದೆ. ಹಾಗೆ ಅದಕ್ಕೆ ಸೀಟ್ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ, ಮಗುಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಈ ಮ್ಯಾಟ್ರೆಸ್ ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು, ವಾಷಿಂಗ್ ಮಿಷಿನಲ್ಲಿ ಕೂಡ ನೀವು ವಾಶ್ ಮಾಡ್ಬೋದು. ಹಾಗೆ ನೀವು ನಿಮ್ಮ ಮಗುಗೆ ಸಂಜೆ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗಬೇಕಾದ್ರೆ ಬಿಸಿಲೇನಾದರೂ ಇತ್ತು ಅಂತ ಅಂದರೆ ನೀವು ಈ ರೀತಿ ಮೇಲ್ಗಡೆ ಕವರ್ ಕೊಟ್ಟಿರ್ತಾರೆ, ಅದನ್ನು ನೀವು ಮುಂದೆ ಮಾಡಿದ್ರೆ ಮಗುಗೆ ಬಿಸಿಲು ಕೂಡ ಇದಕ್ಕೆ ಬೀಳೋದಿಲ್ಲ. ಹಾಗೆ ನೀವು ಮಗುಗೆ ವಾಕಿಂಗ್ ಮಾಡಿಸ್ತಾ ಇರಬೇಕಾದ್ರೆ ಮಗು ಮಲಗಿದೆಯೋ ಅಥವಾ ಆಟ ಆಡ್ತಾ ಇದೆಯೋ ಅಂತ ನೋಡೋದಕ್ಕೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ಜಸ್ಟ್ ಒಂದು ರ್ಯಾಪರ್ನ ನೀವು ರಿಮೂವ್ ಮಾಡಿದ್ರೆ ನಿಮಗೆ ಮಗು ಏನು ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಹಾಗೆ ನೀವು ಮಗುಗೆ ಏನಾದರೂ ವಾಕಿಂಗ್ ಮಾಡಿಸ್ಬೇಕಾದ್ರೆ ನೀವು ಏನಾದರೂ ಮೊಬೈಲ್ ಫೋನ್ಸ್ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಮೆಟೀರಿಯಲ್ಸ್ ಇದ್ದರೆ ನೀವು ಹಾಕೊಳ್ಳೋದಕ್ಕೆ ಅದನ್ನಕ್ಕೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಸ್ಟ್ರೋಲರ್ನ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ ಇದು ನೀವು ಟೂ ವೇಯಲ್ಲಿ ಮೂವ್ ಮಾಡ್ಬೋದು. ಅಂತ ಅಂದರೆ ನಿಮ್ಮ ಮಗುಗೆ ನೀವು ಸ್ಟ್ರೈಟಾಗಿ ಹಿಂದೆಯಿಂದನೂ ಕೂಡ ನೀವು ಕರ್ಕೊಂಡು ಹೋಗ್ಬೋದು ವಾಕಿಂಗಿಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ. ಹಾಗೆ ಮುಂದ್ಗಡೆಯಿಂದನೂ ಕೂಡ ಕರ್ಕೊಂಡು ಹೋಗ್ಬೋದು, ಅಂದರೆ ಡಬಲ್ ಸೈಡಲ್ಲಿ ನೀವು ಈ ಸ್ಟ್ರೋಲರ್ನ ಮೂವ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ಸ್ಟ್ರೋಲರಲ್ಲಿ ಕೊಟ್ಟಿರೋ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಅಂದರೆ ಮುಂದ್ಗಡೆ ಇರೋ ಎರಡು ವೀಲ್ 360 degrees ರೊಟೇಟ್ ಆಗುತ್ತೆ, ಅಂದರೆ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಟರ್ನ್ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ಇದಕ್ಕೆ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿರೋ ರೆಡ್ ಬಟನನ್ನು ನೀವು ನಿಮ್ಮ ಕಾಲಲ್ಲೇ ಜಸ್ಟ್ ತುಳಿದ್ರೆ ಸಾಕಾಗುತ್ತೆ, ಇದು ಬ್ರೇಕ್ ಅಪ್ಲೈ ಆಗುತ್ತೆ. ಅಂತ ಅಂದರೆ ನೀವು ಹೊರಗಡೆ ಎಲ್ಲಾದರೂ ಮಗುಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ನೀವೇನಾದರೂ ಚಿಕ್ಕ ಪುಟ್ಟ ಕೆಲಸ ಬಂತು ಅಂತ ಹೊರಗಡೆ ಹೋದಾಗ ಈ ಬ್ರೇಕ್ನ ಅಪ್ಲೈ ಮಾಡಿ ನೀವು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋದರೆ ಸ್ಟ್ರೋಲರ್ ಎಲ್ಲೂ ಮೂವ್ ಆಗೋದಿಲ್ಲ, ಯಾವ ಜಾಗದಲ್ಲಿ ನಿಂತಿರುತ್ತೋ ಅದೇ ಜಾಗದಲ್ಲೇ ನಿಂತಿರುತ್ತೆ. ಹಾಗೆ ಈ ಸ್ಟ್ರೋಲರಲ್ಲಿ ನೀವು 3-way ಆಗಿ ಸೀಟ್ನ ಬೆಂಡ್ ಮಾಡ್ಕೋಬೋದು, ಅಂದರೆ ನಿಮ್ಮ ಮಗುವನ್ನ ನೀವು ಕಂಪ್ಲೀಟಾಗಿ ಮಲಗಿಸ್ಬೋದು ಅಥವಾ ಒಂದು ಆರಾಮ್ ಚೇರ್ ಥರ ಆ್ಯಂಗಲ್ 180 degrees ಕೂಡ ಇದನ್ನು ಸೀಟ್ನ ಬೆಂಡ್ ಮಾಡ್ಬೋದು. ಹಾಗೆ ಕೂತ್ಕೊಳ್ಳೋ ರೀತಿಯಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು, 3-way ನಾವು ಈ ಸೀಟ್ನ ಬೆಂಡ್ ಮಾಡ್ಕೋಬೋದು. ಮಗುಗೆ ಕಾಲು ಇಟ್ಕೊಳ್ಳೋದಕ್ಕೆ ಫೂಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇವರೊಂದು ಬ್ಯಾಗ್ ಕೊಟ್ಟಿದ್ದಾರೆ, ನನಗೆ ಅದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ರೋಲರ್ಗೆ. ಈ ಬ್ಯಾಗ್ನ ಇಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಮಗುಗೆ ಏನಾದರೂ ಆಟದ ಸಾಮಾನುಗಳನ್ನು ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು, ಅಂದರೆ ನೀವು ವಾಕಿಂಗ್ ಹೋಗ್ತಾ ಅದನ್ನೆಲ್ಲ ನೀವು ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಇಲ್ಲಿ ಕೊಟ್ಟಿರೋ ಒಂದು ಈ ಬ್ಯಾಸ್ಕೆಟಲ್ಲಿ ನೀವೆಲ್ಲ ಹಾಕ್ಬಿಟ್ರೆ ಅದು ಏನಾದರೂ ಮಗು ಅಳ್ತಾ ಇದೆ ಅಂತ ಅಂದಾಗ ನೀವು ಆ ಸ್ಟೋರೇಜಿಂದ ಡೈರೆಕ್ಟಾಗಿ ಅದನ್ನು ತೆಗೆದುಬಿಟ್ಟು ನಿಮ್ಮ ಮಗುಗೆ ಆಟ ಆಡೋದಕ್ಕೆ ಕೊಡ್ಬೋದು. ಇದೊಂದು ಈ ಸ್ಟ್ರೋಲರಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್, ತುಂಬ ನನಗೊಂದು ಇಷ್ಟ ಆಯಿತು. ಸದ್ಯಕ್ಕೆ ನಮ್ಮ ಮಗು ನಾಮಕರಣ ಕೂಡ ಆಗಿದೆ, ಏನು ಹೆಸರಿಟ್ವಿ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಫೋಟೋಸ್ ಜೊತೆಗೆ ನಿಮಗೆ ಹೇಳ್ತೀನಿ. ನಿಮಗೂ ಕೂಡ ಈ ಸ್ಟ್ರೋಲರ್ ಇಷ್ಟ ಆಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಕೆಲವೊಂದು ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ನಮಗೆ ಡಿಸ್ಕೌಂಟ್ ಹೋಗಿ ಇದರ ಪ್ರೈಸ್ ಬಂದು 3,700 rupees ಆಗಿದೆ. ಹಾಗೆ ನನ್ನ ಈ ವ್ಲಾಗ್ ಮುಗಿಸೋ ಟೈಮ್ ಕೂಡ ಆಯಿತು.
ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾಯ್. ಆದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮ್ಮ ಮೊಬೈಲ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾಯ್.